ವಿಶ್ವವಿಖ್ಯಾತ ಮೈಸೂರು ದಸರಾಗೆ ವಿದ್ಯುಕ್ತ ಚಾಲನೆಯನ್ನು ಕೊಡಲಾಯಿತು. ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆಶಿ, ದಸರಾ ಉದ್ಘಾಟಕರಾದ ಹಂಸಲೇಖ ನಂದಿಧ್ವಜಕ್ಕೆ ಪೂಜೆ ಸಲ್ಲಿಸಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ, ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಗಣ್ಯರು ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಸಲ್ಲಿಸಿದರು. ಹಸಿರು ಬಣ್ಣದ ರೇಷ್ಮೆ ಸೀರೆಯಲ್ಲಿ ನಾಡದೇವಿ ಕಂಗೊಳಿಸಿದರು. ಗಣ್ಯರಿಗೆ ಚಾಮುಂಡಿ ಬೆಟ್ಟದಲ್ಲಿ ಪೂರ್ಣ ಕುಂಭ ಸ್ವಾಗತ ಕೋರಲಾಯಿತು. ಜಾನಪದ ಕಲಾತಂಡಗಳು ನಂದಿ ಕಂಬದ ಮೂಲಕ ಅದ್ಧೂರಿ ಸ್ವಾಗತ ಕೋರಲಾಯಿತು. ನಂದಿ ಧ್ವಜಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಿಎಂ ಸೇರಿ ಗಣ್ಯರು ಪೂಜೆ ನೆರವೇರಿಸಿದರು. ದಸರಾ ಉದ್ಘಾಟನೆ ಬಳಿಕ ಮಾತನಾಡಿದ ನಾದಬ್ರಹ್ಮ ಹಂಸಲೇಖ, ಈ ಅವಕಾಶಕ್ಕಾಗಿ ನಾನು ಸಾವಿರ ಮೆಟ್ಟಿಲು ಹತ್ತಿ ಬಂದಿದ್ದೀನಿ ಅಂದರು. ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ರಾಜ್ಯದ ಅಭಿವೃದ್ಧಿಯನ್ನ ಜನರಿಗೆ ತಿಳಿಸುವ ಕಾರ್ಯವನ್ನ ದಸರಾ ಮೆರವಣಿಗೆ ಮೂಲಕ ಮಾಡ್ತೀವಿ. ಇಡೀ ಜಗತ್ತಿಗೆ ಕನ್ನಡ ನಾಡಿನ ವೈಭೋಗ ತಿಳಿಸುವ ಕಾರ್ಯ ಆಗ್ತಾ ಇದೆ ಅಂದರು. ಡಿಕೆಶಿ ಕೂಡ ದುಃಖವನ್ನ ದೂರ ಮಾಡುವ ದೇವಿ ದುರ್ಗಾ ದೇವಿ ಅಂದರು. ಕನ್ನಡ ನಾಡಿನ ಸಂಪ್ರದಾಯ, ಸಂಸ್ಕೃತಿ, ಈ ನಾಡು ಸಾಧಿಸಿರ್ತಕ್ಕಂಥ ಅಭಿವೃದ್ಧಿ ಇವೆಲ್ಲವನ್ನು ಕೂಡ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜನರಿಗೆ ಒಟ್ಟಾರೆ ಕನ್ನಡ ನಾಡಿನ ಸಮೃದ್ಧಿಯನ್ನ, ವೈಭವವನ್ನ ಇಡೀ ಜಗತ್ತಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಈ ದಸರಾ ಉತ್ಸವದ ಮೂಲಕ ನಾವು ಮಾಡ್ತಾ ಇದ್ದೀವಿ. ಈ ದಸರಾ ಹಬ್ಬ ಕೂಡ ನಮ್ಮ ಮೈಸೂರು ಸಂಸ್ಥಾನ ಮತ್ತು ಕರ್ನಾಟಕ ರಾಜ್ಯದ ಪರಂಪರೆ, ನಮ್ಮ ಸಂಸ್ಕೃತಿ ಎಲ್ಲ ಕೂಡ ಬಿಂಬಿಸುವಂತ ಒಂದು ಪ್ರತ್ಯೇಕವಾದಂತಹ ಹಬ್ಬ. ಈ ನಾಡಿಗೆ ಒಳ್ಳೆ ಮಳೆ ಬೆಳೆ ಸಿಕ್ಕಿ ಎಲ್ಲ ಆರೋಗ್ಯವಂತರಾಗಿ ನೆಮ್ಮದಿಯಿಂದ ಸಂತೋಷದಿಂದ ಬದುಕಬೇಕು ಅಂತೇಳಿ ಈ ನಾಡಿನ ದೇವತೆಗೆ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಈ ಅವಕಾಶ ನನಗೆ ಸಿಕ್ಕಿರೋದು ಇದು ಬಹಳ ಬಹಳ ಬೆಲೆ ಬಾಳುವಂಥದ್ದು, ಬಹಳ ಬಹಳ ಬೆಲೆ ಬಾಳುವಂಥದ್ದು. ನಾನು ಈ ಅವಕಾಶಕ್ಕಾಗಿ ಸಾವಿರ ಮೆಟ್ಟಲು ಹತ್ತಿ ಬಂದಿದ್ದೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಕೈಯಲ್ಲಿ ಈ ಬಾರಿಯ ದಸರಾ ಉದ್ಘಾಟನೆ ಆಗಬೇಕು ಅನ್ನೋದು ಸಿಎಂ ಅವರ ಆಸೆ ಅಂದರು. ಒಂದು ಕಡೆ ಚಾಮುಂಡಿ ಬೆಟ್ಟದಲ್ಲಿ ಸರ್ಕಾರಿ ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಇನ್ನೊಂದು ಕಡೆ ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ರಗತ ವೈಭವವನ್ನ ಮರುಕಳಿಸಿತು. ಇಂದಿನಿಂದ ಅರಮನೆಯಲ್ಲಿ ನವರಾತ್ರಿ ಆಚರಣೆ ಆರಂಭವಾಗಿದ್ದು ಬೆಳಗ್ಗೆ 5:30 ಅರಮನೆಯಲ್ಲಿ ಪೂಜಾ ವಿಧಿ ವಿಧಾನಗಳು ಆರಂಭ ಆಯಿತು. ಬೆಳಗ್ಗೆ 6 ಶುಭ ಮುಹೂರ್ತದಲ್ಲಿ ಸಿಂಹಾಸನಕ್ಕೆ ಸಿಂಹ ಜೋಡಣೆ ಮಾಡಲಾಯಿತು. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆ ವಾಣಿವಿಲಾಸ ಅರಮನೆಯಲ್ಲಿ ಕಂಕಣ ಧರಣಿಯನ್ನು ನೆರವೇರಿಸಲಾಯಿತು. ಬಳಿಕ ಉಳಿದ ಪೂಜಾ ವಿಧಿ ವಿಧಾನಗಳು ಜರುಗಿತು. ಇನ್ನೂ ಅಂತಿಮವಾಗಿ 11:30 ವೇಳೆಯಲ್ಲಿ ಸಿಂಹಾಸನವನ್ನೇರಿದ ಯದುವೀರ್ ಅವರು ಖಾಸಗಿ ದರ್ಬಾರ್ ಅನ್ನು ನಡೆಸಿದರು. ಇಂದಿನಿಂದ 9 ಕಾಲ ಯದುವೀರ್ ಒಡೆಯರ್ ಅವರು ಉಪವಾಸ ವ್ರತದಲ್ಲಿರ್ತಾರೆ. ಪಟ್ಟದ ಆನೆ, ಪಟ್ಟದ ಹಸು, ಪಟ್ಟದ ಕುದುರೆ, ಒಂಟಿಗೆ ವಿಶೇಷ ಅಲಂಕಾರವನ್ನ ನೆರವೇರಿಸಲಾಗಿತ್ತು. ಅತ್ತ ಮಂಗಳೂರಿನ ಕುದ್ರೋಳಿಯಲ್ಲೂ ಅದ್ದೂರಿಯಾಗಿ ದಸರಾ ನಡೀತಾ ಇದೆ. ನಾಡಹಬ್ಬ ದಸರಾಗೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ದಸರಾ ಪ್ರಯುಕ್ತ ಅರಮನೆ ನಗರಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಹೂವಿನ ಮೇಳ, ದಸರಾ ಚಲನಚಿತ್ರೋತ್ಸವ, ದಸರಾ ಕುಸ್ತಿ ಪಂದ್ಯಾವಳಿಗೂ ಚಾಲನೆ ಸಿಕ್ಕಿತು. ಕುಸ್ತಿ ವೇಳೆ ಸಿಎಂ ಗದೆ ಹಿಡಿದು ಪೋಸ್ ಕೊಟ್ಟರು. ಗಾಜಿನ ಮನೆಯಲ್ಲಿ 2.5 ಲಕ್ಷ ಹೂಗಳಲ್ಲಿ ಚಂದ್ರಯಾಂತ್ರಿ ಕಲಾಕೃತಿ ಮೂಡಿಬಂದಿದೆ. ಹೂವಿನಿಂದಲೇ ಸರ್ಕಾರದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆಗಳ ಕಲಾಕೃತಿಯನ್ನ ನಿರ್ಮಿಸಲಾಗಿತ್ತು. ದಸರಾ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನ ಹಲವು ನಟ ನಟಿಯರು ಭಾಗಿಯಾಗಿದ್ರು. ಡಾರ್ಲಿಂಗ್ ಕೃಷ್ಣ ಮಿಲ್ನಾ ಜೋಡಿ ಪ್ರೇಕ್ಷಕರ ಕೇಂದ್ರ ಬಿಂದುವಾದರು. ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಮತ್ತು ತಂಡದ ಗಾಯನ ಪ್ರೇಕ್ಷಕರನ್ನ ರಂಜಿಸಿತು. ಸಿನಿಮಾ ಅನ್ನೋದು ಉತ್ತಮ ಮಾಧ್ಯಮ ಅಂತ ಸಿಎಂ ಗುಣಗಾನ ಮಾಡಿದ್ರು. ಗುಣಮಟ್ಟದ ಚಿತ್ರ ಕೊಡುವ ಎಲ್ಲರಿಗೂ ಸರ್ಕಾರದಿಂದ ಸಹಕಾರವನ್ನು ಕೊಡ್ತೀವಿ ಅಂದ್ರು. ಇದೇ ವೇಳೆ ತಮ್ಮನ್ನ ಹಾಸ್ಯ ನಟ ನರಸಿಂಹರಾಜುಗೆ ಹೋಲಿಸಿಕೊಂಡ ಸಾಧು ಕೋಕಿಲಾಗೆ, ನರಸಿಂಹರಾಜುಗೆ ಅವರದ್ದೇ ಆದಂತಹ ಅವರಿಗವರೇ ಸಾಟಿ ಅಂತ ಸಿಎಂ ಕಿಚಾಯಿಸಿದ್ರು. ಮೈಸೂರಿನಲ್ಲಿ ದಸರಾ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ. ಇಡೀ ನಗರದಲ್ಲಿ ಬಹು ಆಕರ್ಷಣೀಯ ಕೇಂದ್ರ ಬಿಂದುವಾಗಿರುವುದು ವಿದ್ಯುತ್ ದೀಪಾಲಂಕಾರ. ಒಟ್ಟು 120 ಕಿಲೋಮೀಟರ್ ರಸ್ತೆಗೆ ವಿದ್ಯುತ್ ಅಲಂಕಾರವನ್ನು ಮಾಡಿದ್ದು ಇದರಲ್ಲಿ 98 ವೃತ್ತಗಳು, 59 ಪ್ರತಿಕೃತಿಗಳನ್ನು ಅಳವಡಿಸಲಾಗಿದೆ. ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದ್ರೆ ಅದು ವಿದ್ಯುತ್ ದೀಪಾಲಂಕಾರ.
ಈ ಬಾರಿಯೂ ಕೂಡ ದಸರಾ ಬಂದಿದೆ. ವಿದ್ಯುತ್ ದೀಪಾಲಂಕಾರ ಕೂಡ ಮೈಸೂರಿನಲ್ಲಿ ಜಗಮಗಿಸ್ತಾ ಇದೆ. ನಾವು ಪ್ರತಿನಿತ್ಯವೂ ಕೂಡ ಪಬ್ಲಿಕ್ ಟಿವಿಯಲ್ಲಿ ಒಂದೊಂದು ಸರ್ಕಲ್ನಲ್ಲಿ ಯಾವ್ಯಾವ ರೀತಿಯಾದಂಥ ದೀಪಾಲಂಕಾರವನ್ನು ಮಾಡಿದ್ದಾರೆ ಅಂತ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ನಾವಿರುವಂಥದ್ದು ಸದ್ಯ ಮೈಸೂರಿನ ಆಯುರ್ವೇದಿಕ್ ಸರ್ಕಲ್ನಲ್ಲಿ ನಾವು ಇವತ್ತು ಇದ್ದೀವಿ. ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂಥದ್ದು ಸಯ್ಯಾಜಿರಾವ್ ರಸ್ತೆಯನ್ನು ನಾವು ನೋಡ್ತಾ ಇರುವಂಥದ್ದು. ರಸ್ತೆ ಉದ್ದಕ್ಕೂ ಕೂಡ ದೀಪಾಲಂಕಾರ ಜಗಮಗಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಪ್ರತಿ ಸರ್ಕಲ್ನಲ್ಲೂ ಕೂಡ ಪ್ರತಿ ರಸ್ತೆಯಲ್ಲೂ ಕೂಡ ಮೈಸೂರಿನಲ್ಲಿ ಇದೇ ರೀತಿಯಾದಂತಹ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. 120.54 kilometers ವ್ಯಾಪ್ತಿಯಲ್ಲಿ ಮೈಸೂರಿನಾದ್ಯಂತ ವಿದ್ಯುತ್ ದೀಪಾಲಂಕಾರ ಮಾಡಿದ್ದಾರೆ. ಜೊತೆಗೆ 98 ವೃತ್ತಗಳಿದ್ದಾವೆ ಮೈಸೂರಿನಲ್ಲಿ. ಆ ಎಲ್ಲ ವೃತ್ತಗಳಿಗೂ ಕೂಡ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದ್ದಾವೆ. ಜೊತೆಗೆ 98 ಪ್ರತಿಕೃತಿಗಳನ್ನು ಕೂಡ ನಿರ್ಮಾಣ ಮಾಡ್ಲಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು ಒಂದೊಂದು ರೀತಿಯಾದಂಥ ಒಂದೊಂದು ಕಲಾಕೃತಿಗಳ ಮೂಲಕವಾಗಿ ಈ ರೀತಿಯಾಗಿ ಒಂದು ವಿಭಿನ್ನವಾದಂಥ ದೀಪಾಲಂಕಾರವನ್ನು ಮಾಡಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಅಡುಗೆ ಅನಿಲ ಸಾಗಿಸ್ತಾ ಇದ್ದ ಟ್ಯಾಂಕರ್ ಪಲ್ಟಿ ಹೊಡೆದಿದೆ. ಪರಿಣಾಮ ಜನ ಮುಗಿಬಿದ್ದು ಎಣ್ಣೆ ತುಂಬಿಸಿಕೊಳ್ಳಿಕ್ಕೆ ಪ್ರಯತ್ನಿಸಿದ್ರು. ಪೊಲೀಸರು ಇವರನ್ನ ತಡಿಲಿಕ್ಕೆ ಹರಸಾಹಸವನ್ನೇ ಪಟ್ಟರು. ಪ್ರಕರಣ ಸದ್ಯ ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಕಾನಹೊಸಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವೀಕೆಂಡ್ ಆದ ಕಾರಣ ನಂದಿ ಬೆಟ್ಟಕ್ಕೆ ಪ್ರವಾಸಿಗರ ಸಂಖ್ಯೆ ಜೋರಾಗಿತ್ತು. ಅದರ ಪರಿಣಾಮ ಟ್ರಾಫಿಕ್ ಜಾಮ್ ಕೂಡ ಅಷ್ಟೇ ಜೋರಾಗಿತ್ತು. ಎಲ್ಲೆಡೆ ಹೌಸ್ಫುಲ್, ವಾಹನ ಸವಾರರತ್ತು ಹೈರಾಣು. ಈಗ ನಂದಿಗಿರಿ ಧಾಮಕ್ಕೆ ಬರೋ ಪ್ರವಾಸಿಗರ ಆಗಮನ ಹಾಗೂ ನಿರ್ಗಮನದ ಸಮಯದಲ್ಲಿ ಬದಲಾವಣೆಯಾಗಿದೆ. ಬೆಳಗ್ಗೆ 5:30 ನಂತರ ಪ್ರವೇಶಕ್ಕೆ ಅವಕಾಶ. ಸಂಜೆ 6:30 ಒಳಗೆ ಪ್ರವಾಸಿಗರು ಬೆಟ್ಟದಿಂದ ನಿರ್ಗಮಿಸಬೇಕು.